ಎರಡನೇ ಪಟ್ಟಿ ಘೋಷಣೆ ಆದಮೇಲೆ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಬಿಜೆಪಿ ಯಲ್ಲಿ ಟಿಕೆಟ್ ಘೋಷಣೆಗೂ ಮುನ್ನವೇ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಕನಕಪುರ ತಾಲೂಕು ಬಿಜೆಪಿ ಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಟಿಕೆಟ್ ಘೋಷಣೆ ಆಗೋಕ್ಕೂ ಮುನ್ನ ಬಿಜೆಪಿ ಯಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ಕನಕಪುರ ತಾಲೂಕು ಬಿಜೆಪಿ ಯಲ್ಲಿ ಈಗ ಆಲ್ರೆಡಿ ಭಿನ್ನಮತ ಆರಂಭ ಆಗಿದೆ ಕನಕಪುರದ ಕ್ಷೇತ್ರಕ್ಕೆ ಅಪ್ಪಾಜಿ ಗೌಡರ ಹೆಸರು ಕೇಳಿ ಬರ್ತಿದಂತೆ आक्रोश भुगिले पक्ष संघटने टिकेट आग्रह कनकपुर तालूक बीजेपी घटक संचालक रविकुमार गौड़ आग्रह कनकपुर बीजेपी बाऊट कटोदू आता अंत संदर्भ पक्ष संघटने दिन क्षेत्र के बारदे टिकेट अंत सरी अपाजी गौड्रिगे टिकेट नीडिद्रे नम्म विरोध इदे अपाजी गौड टिकेट कोट्रे बंडाय अभ्यर्थियागि स्पर्धे माडबेकागुत्ते अंत बीजेपी वरिष्ठरिगे एच्चरिके कोट्टिद्दारे रवि कुमार गौड कनकपुर तालूकु बीजेपी घटकद संचालक पुर विधानसभा क्षेत्रदल्लि नम्म क्षेत्रदवर कोडि ಇವತ್ತು ಬಾವುಟ ಕಟ್ಟಿ ಸಂಘಟನೆ ಮಾಡಿಬಿಟ್ಟು ಬೇರೆವರು ಯಾರೋ ಬಂದು ಇವತ್ತು ಬರ್ತೀನಿ ಅಂದ್ರೆ ನಮಗೂ ಬಹಳ ಇದಾಯ್ತದೆ ಸರ್ ಈಗ ಯಾರು ಬರ್ತಾರೆ ಅಂತ ಸರ್ ಈಗ ಅಪಾಜಿ ಗೌಡರು ಅಂತ ಹೇಳ್ತಾ ಇದ್ದಾರೆ ಅಪಾಜಿ ಗೌಡರು ಬಂದು ಒಂದ ದಿನಾನೋ ನಾನು ಅಲ್ಲಿ ಬಿಜೆಪಿ ಬಾವುಟ ಕಟ್ಟಲಿಲ್ಲ ಒಂದ ದಿನ ಸಂಘಟನೆ ಮಾಡಲಿಲ್ಲ ಒಂದ ದಿನ ಅಲ್ಲಿ ಬಿಜೆಪಿ ಗೋಟ ನೋಡಿ ಒಂದೇ ಒಂದು ವಿಷಯ ಹೇಳ್ತೀನಿ ನಾನು ಇಷ್ಟು ಕಾರ್ಯಕ್ರಮ 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ನೆನ್ನೆ ನಮ್ಮ ಭಾರತ ದೇಶದಲ್ಲೇ ಬಿಜೆಪಿ ಸಂಸ್ಥಾಪನಾ ದಿನ ನೆನ್ನೆ ಒಂದ ದಿನ ಬಂದು ಹೋಗಿದ್ರು ಆಗ್ತಾ ಇತ್ತು ಬಂದಿರಲಿಲ್ಲ ಇದುವರೆಗೂ ಅವರು ಒಕ್ಕಲಿಗರ ಸಂಘದ ಪ್ರಭಾವಿ ಅಂತ ಹೇಳ್ತಾ ಇದ್ದಾರೆ ನಾನು ಒಕ್ಕಲಿಗನೇ ನಾನು ಗೌಡನೇ ರವಿಕುಮಾರ್ ಗೌಡ ಸಿಎ ಕೋಟೆ ಗ್ರಾಮದಲ್ಲಿ ನಾನು ಒಬ್ಬ ರೈತರ ಮಗನಾಗಿ ಸುಮಾರು ಒಂದು 15,000 ರೇಷ್ಮೆ ಹಾಕಿದ್ದೀನಿ ನಂದ ಒಂದು ಇಂಡಸ್ಟ್ರಿ ಇದೆ 100 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ನನಗೆ ಅನುಭವ ಇದೆ 100% ಬಿ ಫಾರಂ ಕೇಳಕ್ಕೆ ಇದು ಮಾಡ್ತೀನಿ ನಾಮಿನೇಷನ್ ಮಾಡೇ ಮಾಡ್ತೀನಿ ಕೊಟ್ಟಿಲ್ಲ ಅಂದ್ರೆ ನಾನು ನಿಂತ್ಕೊಳ್ತೀನಿ ಸರ್ ಇಂಡಿಪೆಂಡೆಂಟ್ ಬಂಡಾಯವಾಗಿ ನಿಂತ್ಕೊತೀನಿ ನಾನು ಸಂಘಟನೆ ಮಾಡಿ ಬಹಳ ಕೆಲಸ ಮಾಡಿದ್ದೀನಿ ಸರ್ ನೋಡಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದವರು ಕೊಡಿ ಇವತ್ತು ಬಾವುಟ ಕಟ್ಟಿ ಸಂಘಟನೆ ಮಾಡಿಬಿಟ್ಟು ಬೇರೆವರು ಯಾರೋ ಬಂದು ಇವತ್ತು ಬರ್ತೀನಿ ಅಂದ್ರೆ ನಮಗೂ ಬಹಳ ಇದಾಯ್ತದೆ ಸರ್ ಈಗ ಯಾರು ಬರ್ತಾರೆ ಅಂತ ಸರ್ ಈಗ ಅಪಾಜಿ ಗೌಡರು ಅಂತ ಹೇಳ್ತಾ ಇದ್ದಾರೆ ಅಪಾಜಿ ಗೌಡರು ಬಂದು ಒಂದ ದಿನಾನೋ ನಾನು ಅಲ್ಲಿ ಬಿಜೆಪಿ ಬಾವುಟ ಕಟ್ಟಲಿಲ್ಲ ಒಂದ ದಿನ ಸಂಘಟನೆ ಮಾಡಲಿಲ್ಲ ಒಂದ ದಿನ ಅಲ್ಲಿ ಬಿಜೆಪಿ ಗೋಟ ನೋಡಿ ಒಂದೇ ಒಂದು ವಿಷಯ ಹೇಳ್ತೀನಿ ನಾನು ಇಷ್ಟು ಕಾರ್ಯಕ್ರಮ 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ನೆನ್ನೆ